ಎಲ್ಲ ಆದ ಮೇಲೆ ಕುಮಾರಸ್ವಾಮಿಯವರು ಸಿಟ್ಟು ತೋಡಿಕೊಂಡದ್ದು ಕಾಂಗ್ರೆಸ್ ವಿರುದ್ಧ. ಈಗ ಗೊತ್ತಾಯ್ತಾ ಬಿಜೆಪಿಯ ಬಿ ಟೀಮ್ ಯಾರು ಅಂತ? ಲಹರ್ ಸಿಂಗ್ ಗೆಲ್ಲಬೇಕು ಅಂತಾನೇ ಇವರು ಮನ್ಸೂರ್ ಅಲಿ ಖಾನ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದು. ಲಹರ್ ಸಿಂಗ್ ಗೆಲ್ಲಬೇಕು ಅಂತಾನೇ ಮನ್ಸೂರ್ ಅಲಿ ಖಾನ್ರನ್ನ ನಾಮಪತ್ರನೂ ವಾಪಸ್ ಪಡೀಲಿಲ್ಲ, ಕಣದಿಂದ ನಿವೃತ್ತಿನೂ ಮಾಡಲಿಲ್ಲ. ಇದು ಅಡ್ಜಸ್ಟ್ಮೆಂಟು, ಕಾಂಗ್ರೆಸ್ಗೂ ಬಿಜೆಪಿಗೂ ಅಡ್ಜಸ್ಟ್ಮೆಂಟ್ ಇದೆ ಅಂತ ಕೇಳಿಸ್ಕೊಳ್ಳಿ. ಕೋಮುವಾದ ಶಕ್ತಿಯನ್ನು ತಡೆಯಬೇಕು ಅಂದರೆ ಜಾತ್ಯತೀತ ಶಕ್ತಿಗಳೆಲ್ಲ ಒಂದಾಗಬೇಕು ಅಂತ ಹೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದವರು ಕಾಂಗ್ರೆಸ್ಸು. ಆದರೆ ಅದೇ ಕಾಂಗ್ರೆಸ್ಸು ಇವತ್ತು ಕೋಮುವಾದಿ ಶಕ್ತಿಗಳು ಮತ್ತೆ ಅಟ್ಟಹಾಸವನ್ನು ಮೆರೆಯಲಿಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಪ್ರಮುಖವಾದ ಕಾರಣಕರ್ತಿದ್ದ. ಸಿದ್ದರಾಮಯ್ಯನವರ ನಿಜವಾದ ಬಣ್ಣ ಇವತ್ತು ಅವರು ಏನು ಅಂತಕ್ಕಂಥದ್ದು ನಾಡಿನ ಜನತೆಗೆ ಅವರೊಬ್ಬರೇ ಇಲ್ಲ, ಕಾಂಗ್ರೆಸ್ ಪಕ್ಷವೂ ಸಹ ಈ ದೇಶದ ರಾಜಕಾರಣದಲ್ಲಿ ಬಿಜೆಪಿಗೆ ಈ ಮಟ್ಟದ ಶಕ್ತಿ ಬರಲಿಕ್ಕೆ ಕಾಂಗ್ರೆಸ್ನ ನಡವಳಿಕೆ ಅಂತಕ್ಕಂಥದ್ದು ಮತ್ತೆ ಜಗಜ್ಜಾಹಿರ ಮಾಡ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿಯ ಬಿ ಟೀಮ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲಿ ಇವತ್ತು ಪ್ರಚಾರ ಪ್ರಾರಂಭ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೊತೆ ಸೇರುವಂತ ಮಾತು ಸರ್? ಆ ಪ್ರಶ್ನೆ ಏನು ಮುಗಿದೋಗಿರ ಅಧ್ಯಾಯ ಕಾಂಗ್ರೆಸ್ ಜೊತೆ ಇನ್ನು ಮುಗಿದ ಅದು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಏನು ಇನ್ನೂ ಸ್ವಲ್ಪ ಜೀವ ಉಳಿಸ್ಕೊಂಡಿದೆ ಅಂತಿದ್ರು. ಕಾಂಗ್ರೆಸ್ನ ಕೊನೆ ಬೆಣೆ ಇವತ್ತಿನ ಚುನಾವಣಾ ಫಲಿತಾಂಶದಲ್ಲಿ ಅವರೇನು ತೆಗೆದುಕೊಂಡಿದ್ದಾರೆ ಅಂದಿದ್ದಾರೆ. ಇವತ್ತಿಗೆ ಕಾಂಗ್ರೆಸ್ಸು ಕರ್ನಾಟಕದಲ್ಲೂ ಮುಳುಗತಕ್ಕಂಥದ್ದನ್ನು ಮುಂದಿನ ಈಗ ಹಿಂಗಂತಾರೆ, ಆಮೇಲೆ ನೋಡೋಣ ರಿಸಲ್ಟ್ ಬರಲಿ, ಒಂದು ಹಂಗೆ ಅಸೆಂಬ್ಲಿ ಅಂತಾಗಲಿ. ಸಾಮಾನ್ಯವಾಗಿ ಕುಮಾರಸ್ವಾಮಿ ಅವರು ಇಂಥ ಮಾತುಗಳನ್ನು ಆಡಿದಾಗಲೆಲ್ಲ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡ್ತಿದ್ರು, ಉತ್ತರ ಕೊಡ್ತಿದ್ರು. ಇವತ್ತು ಮಾತ್ರ ಮಾತಾಡಲಿಲ್ಲ, ಚಕಾರ ಇಲ್ಲ ಸಿದ್ದರಾಮಯ್ಯ. ಅಫ್ಕೋರ್ಸ್ ಅಂದರೆ ಉಳಿದಿದ್ದೇನೇ ಇರಲಿ, ಒಂದೇನೋ ಪ್ರಯತ್ನ ಮಾಡಿದ್ರು. ಎರಡು ಉದ್ದೇಶಗಳಿದ್ವು, ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಆದರೆ ಕಳಿಸೋಣ ರಾಜ್ಯಸಭೆಗೆ, ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಯಾರಿಗಿದೆ ಅಂತ ತೋರಿಸೋಣ ಇನ್ನೊಂದು ಸಲ ಅಂತಿತ್ತು. ಇಲ್ಲದೆ ಹೋದರೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದು ಮೈತ್ರಿ ಲೆಕ್ಕಾಚಾರಕ್ಕೆ ಬರ್ತಾರೆ, ಆವಾಗ ಕೋಮುವಾದಿಗಳ ಬೆಂಬಲಕ್ಕೆ ನಿಂತರು ಅಂತ ಕುಮಾರಸ್ವಾಮಿ ಅವ್ರನ್ನ ಬೈಬಹುದು ಅಂದ್ಕೊಂಡಿದ್ರು. ಎರಡೂ ಸಾಧ್ಯ ಆಗಲಿಲ್ಲ. ಸಿದ್ದರಾಮಯ್ಯನವರು ಮಾತಾಡಲಿಲ್ಲ. ಮಾತಾಡಿದ್ದ್ಯಾರು? ಡಿ ಕೆ ಶಿವಕುಮಾರು. ನಮ್ಮ ಅಭ್ಯರ್ಥಿಗಳನ್ನು ನಮ್ಮ ಓಟ್ಗಳನ್ನು ಹೈಜಾಕ್ ಮಾಡಿದ್ರು ಅಂತ ಕುಮಾರಸ್ವಾಮಿ ಅವರು. ಹೈಜಾಕ್ ಮಾಡೋದಿದ್ರೆ 12 ಜನರನ್ನು ಮಾಡ್ತಿದ್ವಿ, ಅಷ್ಟು ಜನ ನಮ್ಮ ಜೊತೆಗೆ ಟಚ್ಚಲ್ಲಿದ್ರು ಅಂತ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ. ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಯಾವ ನೈತಿಕತೆಯಿಂದ ಜನಗಳ ಮುಂದೆ ಹೋಗ್ತಾರೆ? ಕಾಂಗ್ರೆಸ್ ನಾಯಕರಿಗೆ ಏನಾದರೂ ಇವತ್ತು ಪ್ರಜಾಪ್ರಭುತ್ವದ ಉಳಿಸಿ ಅಂತಕ್ಕಂಥ ಸಿದ್ದರಾಮಯ್ಯನವರ ಟ್ವೀಟ್ ಏನಿದೆ, ಇನ್ನೊಂದು ಪಕ್ಷದಲ್ಲಿ ಗೆದ್ದಂಥವರನ್ನ ಹೈಜಾಕ್ ಮಾಡಿಕೊಂಡು ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ಕಾಂಗ್ರೆಸ್ಸು. ಕಳೆದ ಬಾರಿ ನಾವು ಮೈನಾರಿಟಿಯಿಂದಲೇ 2016 ಒಬ್ಬ ಕ್ಯಾಂಡಿಡೇಟ್ ಮಾಡಿದ್ವು, ಅವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, 8 ಜನನ ಕ್ರಾಸ್ ಔಟ್ ಮಾಡಿಸಿದ್ರು. ಅವತ್ತು ಇವರು ಪ್ರಜಾಪ್ರಭುತ್ವ ಉಳಿಸ್ತಾರ? ಈ ದೇಶದ ಸಂವಿಧಾನದ ಬಗ್ಗೆ ಈ ಕಾಂಗ್ರೆಸ್ ನಾಯಕರಿಗೆ ಗೌರವ ಇದೆಯಾ? ಬಿ ಜೆ ಪಿಯವರು ಇಂಥವರೇನು ಕಡಿಮೆ ಇದ್ದಾರೆ? ಬಿ ಜೆ ಪಿ ಮಾಡಿದ ಕೆಲಸನೇ ಇವರು ಮಾಡ್ತಾ ಇದ್ದಾರೆ. ಈ ಮತದಾನದ ವಿಚಾರದಲ್ಲಿ ಅವ್ರಿಗೆ ನಾವು ಬಿಟ್ಟಿದ್ದೇವೆ ಆತ್ಮಸಾಕ್ಷಿ ಮತ ಅಂತ. ಅದು ಏನು ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೋದ್ ನಾನು ಯಾಕೆ ಹೇಳಿ, ಹೆಂಗೆ ಹೇಳಿ? ಐ ಕಾಂಟ್ ಡೂ ದಟ್. ಯಾನ್ ಕೆಲವು ಅಲ್ಲಿ ಕೆಲವು ಲೋಪ್ಗಳು ಏನೋ ಆಗಿರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ಅದು ಅಬ್ಜೆಕ್ಷನ್ ಫೈಲ್ ಮಾಡಿದರು, ಎರಡು ಪಾರ್ಟಿಯವರು ಫೈಲ್ ಮಾಡಿದರು, ಅವರು ಬೇರೆ ಏನೋ ಥರ ನೋಡಿದ್ದಾರೆ. ನಾನು ಅಲ್ಲಿ ನಡೆದಂಥ ಕಚೇರಿ ಒಳಗಡೆ ನಡೆದಿಂದ ನಾನು ಹೊರಗಡೆ ಬಹಿರಂಗ ಮಾಡೋಕ್ಕಾಗಲ್ಲ. ನೋಡಪ್ಪ, ಹೈಜಾಕ್ ಮಾಡಬೇಕಾದ್ರೆ 30 ಇದ್ದರು. ವಿ ಡೋಂಟ್ ವಾಂಟ್ ಟು ಡೂ ದಟ್. ನಮಗೆ ಏನು ಅವಶ್ಯಕತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.